Hey. ಗಂಟೆ ಆಗಿದೆ ಆದರೆ ಸ್ವಲ್ಪ ವೆದರ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಇವತ್ತು ಪ್ಲಸ್ 2 ಡಿಗ್ರಿ 3 ಡಿಗ್ರಿ ಆಲ್ಮೋಸ್ಟ್ ಇದೆ 3 ಡಿಗ್ರಿ ಆದರೆ ಸ್ನೋ ಎಲ್ಲ ಫುಲ್ ಕರಗಿದೆ ಯಾಕೆಂದರೆ ಮಳೆ ಆಗ್ತಾ ಇದೆ ಇಲ್ಲ ಅಂದರೆ ಟೆಂಪ್ರೇಚರ್ ಡೌನ್ ಆಗಿದ್ರೆ ಅದೇ ಎಲ್ಲ ಸ್ನೋ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಆಫೀಸ್ ಕೆಲಸ ಇತ್ತು ಆಫೀಸ್ಗೆ ಹೋಗ್ತಾ ಇದ್ದೆ ಕ್ಲೈಂಟ್ ಲೊಕೇಶನ್ಗೆ ಡೌನ್ ಟೌನ್ಗೆ ಸೊ ಕ್ರಿಸ್ಮಸ್ ವೀಕಲ್ಲಿ ಸ್ವಲ್ಪ ಪಾರ್ಟಿ ಎಲ್ಲ ಇತ್ತು ಸೊ ಹಾಗಾಗಿ ಫಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಆಫೀಸಿಂದ ಆದರೆ ಡೌನ್ ಟೌನಲ್ಲಿ ಒಂದು ಇನ್ನೊಂದು ಕಡೆಗೆ ಹೋಗಬೇಕು ಕಲೀಗ್ಸ್ ಜೊತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಇವತ್ತು ಏನೇನು ಎಂಜಾಯ್ಮೆಂಟ್ ಇರುತ್ತೆ ಅಂತ ನಾನು ಸಕಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾಕೆಂದರೆ ಕೆಲವೊಂದು ಸರ್ಪ್ರೈಸಸ್ ಇದೆ ಎಲ್ರಿಗೂ ಸೊ ನೋಡ್ಬೇಕು ಹೆಂಗಿರುತ್ತೆ ಇವತ್ತು ಅಂತ ಅಫ್ಕೋರ್ಸ್ ಡೌನ್ ಟೌನ್ ಆಗಿರೋದ್ರಿಂದ ಅಂತೂ ಕಾರ್ ತೊಗೊಂಡು ಹೋಗ್ತಾ ಇಲ್ಲ ಸಬ್ಬೆಯಲ್ಲೇ ಹೋಗ್ತಾ ಇದ್ದೀನಿ ಮೇಘ ಮತ್ತೆಪ್ಪ ಅಪ್ಪ ಮನೇಲೇ ಇದ್ದಾರೆ ಪಾಪನ್ ತುಂಬ ಮಿಸ್ ಮಾಡ್ಕೋತೀನಿ ಯಾಕೆಂದರೆ ತುಂಬ ಬಿಟ್ಟಿರ್ಬೇಕಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನು ಮಾಡೋದು ಹೊರಗಡೆ ಕೆಲಸ ಆಫೀಸು ಅಂತ ಹೋದಾಗಂತೂ ಬಿಟ್ಟು ಹೋಗ್ಲೇಬೇಕಾಗತ್ತೆ ಅವನು ನೋಡ್ತಾ ಇದ್ದೆ ಇವತ್ತೇನು ರೆಡಿಯಾಗಿ ಒಬ್ಬರು ಎಲ್ಲ ಹೋಗ್ತಾ ಇದ್ರು ಡ್ಯಾಡಿ ಅಂತ ಸೊ ಅದನ್ನು ನೋಡಬೇಕು ಬಂದಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತೇನೆ ಅಂತ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಆಬ್ಸಲ್ಯೂಟ್ಲಿ ಫೈನ್ ನೀವೆಲ್ಲನೂ ನ್ಯೂ ಇಯರ್ ರೆಸೊಲ್ಯೂಷನ್ ಏನೇನು ಮಾಡ್ಕೊಂಡಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಏನೇನು ಯಾವ್ದಾದ್ರು ವರ್ತ್ ಇರೋ ನ್ಯೂ ಇಯರ್ ರೆಸೊಲ್ಯೂಷನ್ ಆದರೆ ಫಾಲೋ ಮಾಡೋಂಗಿದ್ರೆ ಮಾತ್ರ ಮಾಡ್ತೀನಪ್ಪ ಇಲ್ಲಾಂದ್ರೆ ನಾನಂತೂ ಏನೋ ರೆಸೊಲ್ಯೂಷನ್ ಮಾಡ್ಕೊಳ್ಳೋದಲ್ಲ ಲೈಫ್ ಹೇಗೆ ಬರ್ತಾ ಹಾಗೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ನಾವು ಏನು ಪ್ಲ್ಯಾನ್ ಮಾಡ್ತೀವಿ ಅದಾಗಲ್ಲ ಯಾವಾಗಲೂ ಜನರಲಿ ಅದಕ್ಕೆ ಏನು ಪ್ಲ್ಯಾನೇ ಮಾಡೋದು ಲೈಫ್ ಹೇಗೆ ಟ್ರೈ ಟ್ವಿಸ್ಟ್ ಅಂಡ್ ಟರ್ನ್ ಬರೆದು ಗೊತ್ತಿರಲ್ಲ ಸೊ ಅದಕ್ಕೆ ಹೇಗೆ ಬರುತ್ತೆ ನಾನು ರೆಡಿ ಇರ್ತೀನಿ ಯಾವಾಗಲೂ ಓ ಇಲ್ಲೇನು ಜಾಸ್ತಿ ಕಾಯೋದ್ಬೇಕಾಗಿಲ್ಲ ಯಾಕೆಂದರೆ 2 ನಿಮಿಷಕ್ಕೂ ಸಬ್ವೇ ಟ್ರೈನ್ ಇರೋದ್ರಿಂದ ಅಂತೂ ಆದಷ್ಟು ಬೇಗನೆ ಡೌನ್ ಟೌನ್ ರೀಚಾಗ್ಬೋದು ನನಗೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 40-45 ಮಿನಿಟ್ಸ್ ಬೇಕಾಗತ್ತೆ ಇವತ್ತು ನಾನು ಸ್ಟೇಷನ್ ಸ್ವಲ್ಪ ದೂರ ಹೋಗಬೇಕಾಗಿದೆ ಹಾಗಾಗಿ ಒಂದು 45-50 ಮಿನಿಟ್ಸ್ ಒಳಗಡೆ ರೀಚ್ ಆಗ್ತೀನಿ ಈ ರೀತಿ ಎರಡು ಸೈಡನ್ನು ಟ್ರೈನ್ ಆಲ್ರೆಡಿ ಕಾಯ್ತಾ ಇದೆ ಸೊ ಓಡೋಣ ಒಳಗಡೆ ಸ್ವಲ್ಪ ಬೆಳಗ್ಗೆ ಬೇಗ ಆಗಿರೋದ್ರಿಂದ ಅಂತೂ ಸ್ವಲ್ಪ ಜನ ಇದ್ದೇ ಇರ್ತಾರೆ ಎಲ್ಲಿ ಖಾಲಿ ಇರುತ್ತೆ ನೋಡ್ಬಿಟ್ಟು ವಿಂಡೋ ಸೈಡ್ ಕೂತ್ಕೊಂಡ್ರೆ ಒಂದು 1:30 ಗಂಟೆ ನಿದ್ದೆ ಬಂದರೆ ನಿದ್ದೆ ಮಾಡ್ತು ಸೊ ಅಂತ ಏನು ರಿಸ್ಕ್ ಇಲ್ಲ ಆದರೂ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಅಂತೂ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಮೀನ್ಸಲ್ಲಿ ಇಳ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸೆನ್ ವಾಪಸ್ ನೆಕ್ಸ್ಟ್ ಏನು ಅಂತ ನೋಡ್ಬೇಕು ಇವತ್ತು ತುಂಬ ದಿವಸ ಆಗಿತ್ತು ಇಲ್ಲಿಗೆ ಬಂದಂತೂ ಈ ಸ್ಟೇಷನ್ಗೆ ಆಲ್ಮೋಸ್ಟ್ ಲೈಕ್ ಒಂದೊಂದು ವರ್ಷದ ಮೇಲೆ ಆಗ್ಬಿಟ್ಟಿತ್ತು ತುಂಬ ದಿವಸ ಆದಮೇಲೆ ಬಂದು ಮಿಡ್ ಡೌನ್ ಟೌನಿಗೆ ಬಂದಿದ್ದೀನಿ ವೆದರ್ ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ಓಡಾಡೋಕ್ಕೆ ಆರಾಮಾಗಿದೆ ಸೊ ಫಸ್ಟ್ ಎಲ್ಲ ಆಫೀಸ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಫುಲ್ ಓಡಾಡೋದಿದ್ದೇನೆ ಒಂಥರ ಇವತ್ತು ಒಳ್ಳೆ ಸೋಲೋ ಟ್ರಿಪ್ ಥರ ಆಗ್ಬಿಟ್ಟಿದೆ ಸಿಮ್ಮನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ ಫಸ್ಟ್ ನಾನು ಈಟನ್ ಸೆಂಟರ್ಗೆ ಹೋಗ್ತೀನಿ ಈಟನ್ ಸೆಂಟರ್ ಬಂದುಬಿಟ್ಟು ಟೊರಾಂಟೋಗೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಮಾಲ್ ಅಲ್ಲಿ ಸಿಗ್ದೇ ಇರೋ ಬ್ರ್ಯಾಂಡ್ ಎಲ್ಲ ಆ್ಯಂಡ್ ನಾನು ಹೇಳ್ದಂಗೆ ಅವತ್ತೇ ಹೇಳ್ದಂಗೆ ಡೌನ್ ಟೌನ್ ಅಂತ ಕಂಪ್ಲೀಟಾಗಿ ಎಲ್ಲ ಐ ಟಿ ಕಂಪ್ನೀಸ್ ಇಲ್ಲೇ ಇರೋದು ಎಲ್ಲ ದೊಡ್ಡ ದೊಡ್ಡ ಐ ಟಿ ಕಂಪ್ನೀಸು ಇಲ್ಲೇ ಇದೆ ಫಸ್ಟು ಈಟನ್ ಸೆಂಟರ್ಗೆ ಹೋಗೋಣ ತುಂಬ ದಿವಸ ಆಗಿದೆ ಈಟನ್ ಸೆಂಟರ್ಗೆ ಹೋಗೋಕು ಹಂಗೆ ಹಶ್ವಾಗ್ತಿದೆ ಏನಾರು ಈಟನ್ ಸೆಂಟ್ರಲ್ಲೇ ತಗೋತೀನಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗಂತೂ ಡೌನ್ ಟೌನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಯಾಕೆಂದರೆ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂದರೆ ಇದೇನೆ ಯಾಕೆಂದರೆ ಇನ್ನೆಲ್ಲೂ ಇಲ್ಲಿಯಷ್ಟು ಸಿಗೋ ಅಷ್ಟು ಎಂಜಾಯ್ಮೆಂಟ್ ಅಂತೂ ಸಿಗೋಲ್ಲ ಏನಿದೆ ಯಾವ ಥರ ಎಂಜಾಯ್ಮೆಂಟ್ ಬೇಕು ಎಲ್ಲ ಥರ ಮಾಡ್ಬೋದು ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ ಥರ ಇಲ್ಲಂತೂ ಸಿಗ್ತಾವಡೆ ಮಸ್ತಿ ಆ್ಯಂಡ್ ಮಜಾ ಮಾಡ್ಬೋದಪ್ಪ ಸ್ವಲ್ಪ ಚಳಿ ಕಮ್ಮಿ ಇರೋದ್ರಿಂದ ಓಡಾಡೋಕ್ಕೆ ಮಾತ್ರ ಸಕ್ಕತ್ತು ಅನುಕೂಲ ಇವತ್ತು ಡೌನ್ ಟೌನಲ್ಲಿ ಒಂದು ಡ್ರಾಬ್ಯಾಕ್ ಅಂದರೆ ಏನು ಅಂದರೆ ಮನೆ ಇಲ್ದಲ್ಲೇ ಇರೋರು ತುಂಬ ಜನ ಇರ್ತಾರೆ ಸೊ ಎಷ್ಟೇ ಡೆವಲಪ್ ಕಂಟ್ರಿ ಆದರೂ ಮನೆ ಇಲ್ದಲ್ಲೇ ಇರೋರು ಇರ್ತಾರೆ ಆದರೆ ಆ ಮನೆ ಇಲ್ದಲ್ಲೇ ಇದ್ದವ್ರಿಗೂ ಗೌರ್ಮೆಂಟ್ ತುಂಬ ಫೆಸಿಲಿಟಿ ಕೂಡ ಕೊಡ್ತಾರೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅದಷ್ಟು ಕೂಡ ಮಾಡಿಕೊಡ್ತಾರೆ ಅದಕ್ಕೆ ಅಂತಲೇ ಕೆಲವು ಎಮರ್ಜೆನ್ಸಿ ನಂಬರ್ಗಳಿದೆ ಅಲ್ಲಿಗೆ ಮಾಡಿದ್ರೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ
ಆ ಥರದ್ರಲ್ಲಂತೂ ಏನೂ ಯೋಚನೆ ಮಾಡೋದ. ಬಟ್ ಆದರೆ ಈ ಚಳಿಯಲ್ಲಿ ಹೊರಗಡೆ ಕೂತ್ಕೊಂಡು ಅವ್ರು ಕಾಯ್ತಿರೋದು ನೋಡಿದ್ರೆ ತುಂಬ ಬೇಜಾರು ಕೂಡ ಆಗುತ್ತಪ್ಪ. ಬೇಕಾಗಿರೋ ಮಾಲ್ ಅಂತೂ ಇದೇನೆ, ಏಟನ್ ಸೆಂಟರು. ಬಟ್ ಅಲ್ಲಿ ಹೋಗೋಕ್ಕೆ ಮುಂಚೆ ಫಸ್ಟ್ ಇನ್ನೊಂದು ತಿಳ್ಕೊಬೇಕಾಗಿದೆ ನಾನು, ಹೆಂಗಂತ ಡಂಡಾ ಸ್ಕ್ವೇರು. ಯಾಕೆಂದರೆ ಅಲ್ಲಂತೂ ಸಖತ್ತಾಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಂತೂ ಸಖತ್ ಮಜಾ ಮಾಡೋಂಥ ಜಾಗಗಳಿದೆ. ಅಲ್ಲಿ ಕೆಲವು ಶಾಪ್ಸ್ಗೆ ಹೋಗ್ಬೇಕಾಯ್ತು ನಾನು, ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ಹಾಗಾಗಿ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ದೆನ್ ಈಟನ್ ಸೆಂಟ್ರಿಗೆ ಬರ್ತೀನಿ. ಎಲ್ಲೆಲ್ಲಿ ಇವತ್ತು ಆಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಹೋಗೋದು. ಹೇಗಿದ್ರು ಬರೋದು ಬಂದೀನಿ, ಒಂದು ರೌಂಡ್ ಎಲ್ಲ ಕಡೆ ಸುತ್ತಾಕೊಂಡು ಹೋಗೋದು. ಮೇಘ ಫೋನ್ ಮಾಡಿದ್ದು, ಪಾಪ ಆರಾಮಾಗಿದ್ದಾನೆ, ಆಟಾಡ್ಕೊತಿದ್ದಾನೆ. ಯಾಕೆಂದರೆ ಅವಳು ಫಸ್ಟ್ ಟೈಮ್ ಒಬ್ಳೆ ಮಗುನ ನೋಡ್ಕೊತಾ ಇದ್ದಾಳೆ. ಎಲ್ಲ ಆರಾಮಾಗಿದೆಯಾ ಅಂತ ರೆಗ್ಯುಲರ್ ಕಾಲ್ ಮಾಡಿ ಚೆಕ್ ಮಾಡ್ತಾ ಇರ್ತೀನಿ. ಉಪ್ಸ್, ನನಗಂತೂ ನನ್ನ ಫೇವ್ರೇಟ್ ಜಾಗ ಅಂದ್ರೆ ಡೌನ್ ಟೌನು ಟೊರಾಂಟೋಲಿ. ಯಾಕೆಂದರೆ ಸಿಕ್ಕಾಪಡೆ ಆ್ಯಕ್ಟಿವಿಟೀಸ್ ಮಾಡೋಕ್ಕಂತೂ ಚೆನ್ನಾಗಿರುತ್ತೆ. ಹಾಂ, ಕೈಯೆಲ್ಲ ಸ್ವಲ್ಪ ಫ್ರೀಸ್ ಆಗ್ತದೆ, ಏನೇ ಅಂದರೆ 2-3 ಡಿಗ್ರಿ ಇದ್ರೂ ಸಖತ್ ಚಳಿ ಆಗ್ತಾ ಇರುತ್ತೆ. ಬಟ್ ಈ ಟೈಮಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ನೋಡ್ತಿರೋದು, ಡಿಸೆಂಬರ್ ಲಾಸ್ಟ್ ವೀಕು ಮತ್ತು ಜನವರಿ ಫಸ್ಟ್ ವೀಕಲ್ಲಿ ಪಾಸಿಟಿವ್ ಟೆಂಪ್ರೇಚರ್ ಇದೆ. ಇದೇನೆ ಮಿಡ್ ಡೌನ್ ಟೌನ್. ಹೂ, ನನಗಂತೂ ಡೌನ್ ಟೌನ್ ಬರೋಕ್ಕೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಯಾಕೆಂದರೆ ನನ್ನ ಡ್ರೀಮ್ಸಲ್ಲಿ ಒಂದು, ನಾನು ಕೆನಡಾ ಅಥವಾ ಯುಎಸ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅದರಲ್ಲಿ ಐದರ್ ನ್ಯೂಯಾರ್ಕ್ ಅಥವಾ ಟೊರಾಂಟೋಗೆ ಬರೋಕ್ಕೆ ಅಂತ ಸಖತ್ ಆಸೆ ಪಡ್ತಾ ಇದ್ದೆ. ಅದು 5 ವರ್ಷದಿಂದ ನಾನು ಯಾವಾಗ ಕೆನಡಾಗೆ ಮೂವ್ ಆದ್ವಿ, ನನಗೆ ನನ್ನ ಡ್ರೀಮ್ ಅಂತೂ ಫುಲ್ಫಿಲ್ ಆಯಿತು. ಇನ್ನೂ ಸಿಕ್ಕಾಬಿಟ್ಟೆ ಡ್ರೀಮ್ ಇದೆ, ಬಟ್ ಒನ್ ಆಫ್ ದ ಡ್ರೀಮ್ ಅಂತೂ ಫುಲ್ಫಿಲ್ ಮಾಡ್ಕೊಂಡಿನಿ. ಆ್ಯಂಡ್ ಐ ಆಮ್ ರಿಯಲಿ ರಿಯಲಿ ವೆರಿ ಹ್ಯಾಪಿ. ಹೇಗೆ ಜನ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಇಲ್ಲ, ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸಖತ್ ಮಜಾ ಮಾಡ್ತಾ ಇದ್ದಾರೆ. December 31 ರಾತ್ರಿ ಬಂದ್ರಂತೂ ಕೇಳದೆ ಬೇಡ, ಸಿಕ್ಕಾಪಟೆ ಕ್ರೌಡ್ ಇರ್ತವೆ. ಹೇಗೆ ನಮ್ಮ ಬ್ರಿಗೇಡ್ ರೋಡ್ MG ರೋಡ್ ಇರುತ್ತೆ ಅದರಷ್ಟೇ ರೆಸ್ಟ್ ಇರುತ್ತೆ. ಎಲ್ಲಿ ಒಳಗಡೆ ಹೊರಗಡೆ ಓಡಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಓಡಾಡ್ತಿರ್ತಾರೆ. ಆ್ಯಂಡ್ ಅವತ್ತಂತೂ ರಾತ್ರಿ ಎಂತೂ ನನಗನ್ಸಂಗೆ ಸಿಕ್ಕಾಪಟೆ ಕಷ್ಟ. ಬಟ್ ನೋಡೋಣ, ಇನ್ ಕೇಸ್ ಏನಾರು ನಾನಾದರೆ ಖಂಡಿತ ಬರ್ತೀನಿ. ಈಡನ್ ಸೆಂಟರ್ ಮಾಲ್ ಒಳಗಡೆ ಬಂದೀನಿ. ಇದೊಂದು ಸಿಕ್ಕಾಬಿಡೆ ದೊಡ್ಡ ಮಾಲು. ನಾನು ಕೆಲವು ಶಾಪ್ಸ್ಗೆ ಹೋಗ್ಬೇಕಾಗಿದೆ, ಸ್ವಲ್ಪ ಶಾಪಿಂಗ್ ಇದೆ. ಫಸ್ಟ್ ಅಲ್ಲಿ ನೋಡ್ತೀನಿ ಏನೇನು ಸಿಗುತ್ತೆ ಅಂತ. ಇನ್ನು ಕ್ರಿಸ್ಮಸ್ ಮುಗಿದ್ರು, ಆದರೆ ಆ ಫೆಸ್ಟಿವ್ ವೈಬ್ ಮಾತ್ರ ಇನ್ನೂ ಮುಗ್ದಿಲ್ಲ ಇಲ್ಲಿ. ಫಸ್ಟು ನಾಸ್ಟಮಿಗೆ ಬಂದೀನಿ, ಒಂದು ಸರ್ಪ್ರೈಸ್ ಇದೆ ಮೇಕಂಗೆ ತಗೊಳಕ್ಕೆ. ಐಹೋಪ್ ಸಿಗುತ್ತಲ್ಲೋ ಗೊತ್ತಿಲ್ಲ, ಬಟ್ ಚೆಕ್ ಮಾಡ್ತೀನಿ. ಯಾಕೆಂದರೆ ಆಲ್ರೆಡಿ ಬಾಕ್ಸಿಂಗ್ ಡೇ ಎಲ್ಲ ಮುಗ್ದಿರೋದ್ರಿಂದ ಅಂತ ಸಖತ್ ರೆಸ್ಟ್ ಇದೆ. ಸಖತ್ ಕಲರ್ಫುಲ್ ಆಗಿರುತ್ತೆ ಡೌನ್ ಟೌನ್ ಅಲ್ಲಿ ಮಾತ್ರ ಅಂತೂ. ಎಲ್ಲ ಶಾಪ್ನು ಸಿಕ್ಕಾಪಡೆ ಕಲರ್ಫುಲ್ ಆಗಿ ಮಾಡ್ಯಾರೆ. ಆದರೆ ನಾನು ಕ್ರಿಸ್ಮಸ್ ಮುಗಿದ ಮೇಲೆ ಬಂದೀನಿ, ನ್ಯೂಯಾರ್ಕಿಂದ 2 ದಿವಸ ಟೈಮ್ ಇದೆ. ನೋಡ, ನನಗೊಂದು ವಿಂಟರ್ ಶೂ ನೋಡಬೇಕಾಗಿದೆ. ಮೇಘಂಗೆ ಒಂದು ಲಾಂಗ್ ಜಾಕೆಟ್ ನೋಡಬೇಕಾಯಿತು ವಿಂಟರ್ದು, ಅದು ಸಿಗುತ್ತಾ ಇಲ್ವಾ ಅಂತ ನೋಡಬೇಕು. ಇಲ್ಲೇನು ಪಾಲಿಸೀಸ್ ಇರುತ್ತೆ ಅಂದರೆ, ಯಾವುದೇ ಸ್ಟೋರ್ ಸೇಮ್ ಸ್ಟೋರ್ ಬೇರೆ ಕಡೆ ಏರಿಯಾದಲ್ಲಿದ್ದರೂ ಕೂಡ ಇನ್ ಕೇಸ್ ಸೈಜ್ ಫಿಟ್ ಆಗಲಿಲ್ಲ ಅಂದರೆ ಎಲ್ಲಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಫೋನಲ್ಲಿ ಹೇಗೆ ಕಾಣಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ, ಮಾತ್ರ ಸಖತ್ ಕಲರ್ಫುಲ್ ಆಗಿದೆ ಇಲ್ಲಿ ಮಾತ್ರ. How are you? Good, how are you?
ವೀಕ್ ಡೇ ಆದರೂ ಕೂಡ ಸಿಕ್ಕಾಪಡೆ ಕ್ರೌಡ್ ಇದೆ, ಸಾಕ್ತಾ ಜನ ಇದೆ. ಈ ಮಾಲಲ್ಲಿ ನಡೀತಾ ಇದ್ರೆ ಒಂದು ವಾರ ನಡೆದ್ರೆ ಸಾಕು, ಆರಾಮಾಗೆ ಸಣ್ಣ ಆಗ್ಬಿಡ್ಬೋದು. ಅಷ್ಟು ದೂರ ಅಷ್ಟು ದೊಡ್ಡದಾಗಿದೆ. ಪ್ರತಿಯೊಂದು ಸ್ಟೋರಲ್ಲಂತೂ ಸಖತ್ ಜನ ಇದ್ದಾರೆ. ಎಷ್ಟು ಕ್ಯೂ ಇದೆ ಅಂದರೆ ಬಿಲ್ಲಿಂಗ್ ಮಾಡ್ಸೋಕ್ಕೆ ಅಟ್ಲೀಸ್ಟ್ ಅಂದರೆ ಒಂದು 40-45 ನಿಮಿಷ ಬೇಕು. ಅಷ್ಟು ಜನ ಇದ್ದಾರೆ. ಫುಲ್ ಮಾಲಲ್ಲಂತೂ ಜಾತ್ರೆ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಬಾಕ್ಸಿಂಗ್ ಡೇ ಮುಗಿದಿದ್ರು, ಆಫರ್ಸ್ ಮಾತ್ರ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ಹಿಂದ್ಗಡೆ ಅಂತೂ ಲೈಟ್ ಸಖತ್ತಾಗಿ ಹಾಕಿದ್ದಾರೆ. ನನಗೆ ನಾನೊಂದು ಟೀ ಶರ್ಟ್ ತೊಗೊಂಡೆ. ಇಲ್ಲಂತೂ ಸೂಪರ್ ಆಗಿರೋ ಜೊತೆ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಿಂತಿದ್ದಾರೆ. ಫೋಟೋ ತೆಗೆಸ್ಕೋಬೋದು, ಯಾರು ಬೇಕಾದ್ರೂ ಹೋಗಿ ತೆಗೆಸ್ಕೋಬೋದು. ಎಲ್ಲರ ಜೊತೆ ಒಂದು ಫೋಟೋ ಕೊಡ್ತಾ ಇದ್ರು, ನಾನು ತೆಗೆಸ್ಕೊಂಡೆ. ಸೊ ಗೈಸ್, ಈ ವ್ಲಾಗ್ ಎಲ್ಲಿಗೆ ಎಂಡ್ ಆಗ್ತಿದೆ, ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಾವು ಮುಂಜಾನೆ ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೇವೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.